ಬೆಳಕಿನ ಶುಭೋದಯ ವಿದ್ಯಾರ್ಥಿಗಳೇ ಮಹಿಳಾ ಸಮಾಜ ಶಾಲೆಯ ಡಿಜಿಟಲ್ ಕ್ಲಾಸಿಗೆ ಸ್ವಾಗತ ತರಗತಿ ಏಳು ವಿಷಯ ಕನ್ನಡ ಗದ್ಯಭಾಗ ಮೈಲಾರ ಮಹದೇವ ಭಾಗ ಒಂದು ಸಮಿತಿ ರಚನೆ ವಿದ್ಯಾರ್ಥಿಗಳೇ ಸಾವಿರದ ಒಂಬೈನೂರ ನಲವತ್ತೇಳಕ್ಕೂ ಮೊದಲು ಭಾರತೀಯರಾದ ನಾವು ಬ್ರಿಟಿಷರ ಆಳ್ವಿಕೆಯಲ್ಲಿದ್ದೆವು ಅಂದರೆ ಆಗಿನ ಅಂದರೆ ನಲವತ್ತೇಳಕ್ಕೂ ಮೊದಲು ಬ್ರಿಟಿಷರ ಬ್ರಿಟಿಷರು ಸರ್ಕಾರ ನಡೆಸ್ತಾ ಇರ್ತಾರೆ ಅವರ ಆಳ್ವಿಕೆಯಲ್ಲಿ ನಮ್ಮ ದೇಶ ಇತ್ತು ನಮ್ಮ ದೇಶದಲ್ಲಿ ನಾವೇ ಸ್ವತಂತ್ರಹೀನರಾಗಿ ಬದುಕುತ್ತಿದ್ದೆವು ಅಂದರೆ ನಾವು ಸ್ವತಂತ್ರನ ಕಳ್ಕೊಂಡು ಸ್ವತಂತ್ರ ಇಲ್ಲದವ್ರ ಹತ್ರ ನಾವು ಬದುಕ್ತಾ ಇದ್ವಿ ಯಾವಾಗ ಸಾವಿರದ ಒಂಬೈನೂರ ನಲವತ್ತೇಳಕ್ಕೂ ಮೊದಲು ಬ್ರಿಟಿಷರನ್ನು ಭಾರತದಿಂದ ಓಡಿಸಿ ನಮ್ಮ ದೇಶವನ್ನು ಸ್ವತಂತ್ರಗೊಳಿಸಲು ಅನೇಕ ಸ್ವತಂತ್ರ ಹೋರಾಟಗಾರರು ತಮ್ಮ ಪ್ರಾಣವನ್ನೇ ತ್ಯಾಗ ಮಾಡಿದ್ದಾರೆ ಹೇಗಾದರೂ ಮಾಡಬೇಕು ಬ್ರಿಟಿಷರನ್ನ ಭಾರತದಿಂದ ಓಡಿಸಿ ನಮ್ಮ ದೇಶನ ನಾವು ಉಳಿಸ್ಕೋಬೇಕು ಅಂತೇಳಿ ಅನೇಕ ಹೋರಾಟಗಾರರು ಏನು ಮಾಡಿದ್ದಾರೆ ಹೋರಾಟ ಮಾಡಿ ತಮ್ಮ ಪ್ರಾಣನೇ ತ್ಯಾಗ ಮಾಡಿದ್ದಾರೆ ಇವರ ಹೋರಾಟದ ಫಲವೇ ಇವರು ಹೋರಾಟ ಮಾಡಿದಂಥ ಫಲ ಏನಾಯಿತು ನಮಗೆ ಸಾವಿರದ ಒಂಬೈನೂರ ನಲವತ್ತೇಳರ ಆಗಸ್ಟ್ ಹದಿನೈದರಂದು ಭಾರತ ಸ್ವತಂತ್ರಗೊಳ್ಳುತ್ತೆ ಸ್ವತಂತ್ರಕ್ಕಾಗಿ ಹೋರಾಡಿ ಹುತಾತ್ಮರಾದರೂ ನಾವು ಸ್ಮರಿಸಬೇಕು ಅಂದರೆ ಅವರು ಅವರು ನೀಡಿದಂಥ ಪ್ರಾಣ ನಮಗೇನಾಯಿತು ಸ್ವಾತಂತ್ರ್ಯ ಬರೋದಕ್ಕೆ ಸಹಾಯ ಮಾಡ್ತಾರೆ ಅಷ್ಟು ಹೋರಾಟ ಮಾಡ್ತಾರೆ ಚಳುವಳಿಗಳನ್ನ ಮಾಡ್ತಾರೆ ನಮಗೆ ಸ್ವಾತಂತ್ರ್ಯನ ತಂದು ಕೊಡ್ತಾರೆ ಅವ್ರನ್ನೆಲ್ಲ ನಾವು ಸ್ಮರಿಸ್ಬೇಕು ಮತ್ತು ಗೌರವಿಸಬೇಕು ವಿದ್ಯಾರ್ಥಿಗಳೇ ಈ ದಿನ ನಾವು ಸ್ವತಂತ್ರಕ್ಕಾಗಿ ಹೋರಾಟ ಮಾಡಿ ತನ್ನ ಪ್ರಾಣವನ್ನೇ ತ್ಯಾಗ ಮಾಡಿದ ನಮ್ಮ ಕರ್ನಾಟಕದ ಹೆಮ್ಮೆಯ ಪುತ್ರ ಮೈಲಾರ ಮಹದೇವ್ ಅವ್ರ ಬಗ್ಗೆ ಈ ಗದ್ಯ ಭಾಗದಲ್ಲಿ ತಿಳ್ಕೊಳ್ಳೋಣ ಮಕ್ಕಳ ಪದಗಳ ಅರ್ಥ ಟೊಪ್ಪಿಗೆ ಟೋಪಿ ಚೊಕ್ಕ ಅಚ್ಚುಕಟ್ಟಾಗಿ ಚೊಕ್ಕ ಬಂಗಾರ ಅಪ್ಪಟ ಬಂಗಾರ ದಕ್ಕೆ ತೊಂದರೆ ಹಣಿಯಾಗೂ ಸಿದ್ಧನಾಗು ಶೋಧ ಹುಡುಕಾಟ ತುಕಡಿ ಸೈನ್ಯ ಕಾಳಗ ಯುದ್ಧ ಮಡು ಕೊಳ ಕಾಲ್ತೆಗೆ ಓಡಿ ಹೋಗು ಗುಣವು ಸತತವಾಗಿ ಧ್ವನಿ ಮಾಡು ಜೈಲು ಸೆರೆ ವಾಸ ಇಲ್ಲಿ ಸ್ವಂತ ಸ್ವತಂತ್ರ ಹೋರಾಟ ಹೋರಾಟಗಾರರು ತುಂಬ ಜನ ಇದ್ದಾರೆ ಇಲ್ಲಿ ನಾನು ನಿಮ್ಗೊಂದು ನಾಲ್ಕು ಪಿಕ್ಚರ್ನ ಹಾಕಿದ್ದೀನಿ ಮೊದಲನೇದಾಗಿ ಗಾಂಧೀಜಿಯವರು ಸುಭಾಷ್ ಚಂದ್ರ ಬೋಸ್ ಅವರು ಭಗತ್ ಸಿಂಗ್ ಅವರು ಚಂದ್ರಶೇಖರ್ ಆಜಾದ್ ಅವರು ಅಂದರೆ ಇಷ್ಟೋ ಜನಗಳ ನಿ ಪ್ರಾಣ ತ್ಯಾಗದಿಂದ ನಮಗೆ ದೊರಕಿದ್ದು ಸ್ವಾತಂತ್ರ್ಯ ಭಾರತಕ್ಕೆ ಬಂದಿದ್ದು ಸ್ವಾತಂತ್ರ್ಯ ಇನ್ನು ಅನೇಕ ಸ್ವತಂತ್ರ ಹೋರಾಟಗಾರರು ಇದ್ದಾರೆ ನೋಡಿದ್ರೆ ಮಕ್ಕಳ ಚಿತ್ರ ಅವರ ಹೋರಾಟದ ಫಲನೇ ನಾವಿವತ್ತು ಸ್ವತಂತ್ರವಾಗಿ ನಮ್ಮ ದೇಶದಲ್ಲಿ ನಾವು ಇದ್ದೀವಿ ಪಾಠದ ಪ್ರವೇಶ ನಾವೀಗ ಸ್ವತಂತ್ರ ಭಾರತದಲ್ಲಿದ್ದೇವೆ ಸಾವಿರದ ಒಂಬೈನೂರ ನಲವತ್ತೇ ಏಳಕ್ಕೂ ಮೊದಲು ಹಿಂದೆ ಭಾರತ ಭಾರತದ ಆಡಳಿತ ಬ್ರಿಟಿಷರ ಕೈಯಲ್ಲಿತ್ತು ನಾವಿವಾಗ ನೆಮ್ಮದಿಯಾಗಿ ಸ್ವತಂತ್ರವಾಗಿದ್ದೀವಿ ಎಲ್ಲಿ ಭಾರತ ದೇಶದಲ್ಲಿ ಆದರೆ ಸಾವಿರದ ಒಂಬೈನೂರ ನಲವತ್ತ ಏಳಕ್ಕಿಂತ ಮೊದಲೇನಾಗಿತ್ತು ನಾವು ಬ್ರಿಟಿಷರ ಆಳ್ವಿಕೆಯಲ್ಲಿ ನಾವಿದ್ವಿ ಬ್ರಿಟಿಷರಿಂದ ಭಾರತವನ್ನು ಬಿಡಿಸಿಕೊಳ್ಳಲು ಹಲವಾರು ಮಂದಿ ಹೋರಾಡಿದರು ಬ್ರಿಟಿಷರನ್ನ ಓಡಿಸ್ಬೇಕು ಭಾರತನ ಸ್ವತಂತ್ರಗೊಳಿಸ್ಬೇಕು ಅಂತ ಓಡಿ ಹೋರಾಟ ಮಾಡಿದವರು ಹಲವರು ಇಲ್ಲಿದ್ದಾರೆ ಬ್ರಿಟಿಷರಿಂದ ಭಾರತವನ್ನು ಬಿಡಿಸಿಕೊಳ್ಳಲು ಹೇಗಾದರೂ ಮಾಡಬೇಕು ಭಾರತ ದೇಶನ ಬಿಡಿಸ್ಕೋಬೇಕು ಅಂತ ಹೋರಾಟ ಮಾಡಿದವರು ಮಂದಿ ಜಾಸ್ತಿ ಇದ್ದಾರೆ ಮೋಹನ್ ದಾಸ ಕರಮಚಂದ ಗಾಂಧಿ ಅವರ ನೇತೃತ್ವದಲ್ಲಿ ಅಹಿಂಸಾತ್ಮಕ ಹೋರಾಟವೇ ನಡೆಯಿತು ಮೋಹನದಾಸ ಕರಮಚಂದ ಗಾಂಧಿ ಇದು ಗಾಂಧೀಜಿಯವರ ಪೂರ್ಣ ಹೆಸರು ಗಾಂಧೀಜಿಯವರ ನೇತೃತ್ವ ಅಂದರೆ ನಾಯಕತ್ವ ಅಥವಾ ಮುಂದಾಳುವದಲ್ಲಿ ಅಹಿಂಸಾತ್ಮಕ ಹಿಂಸೆ ಅಹಿಂಸೆ ವಿರುದ್ಧಾರ್ಥಕ ಪದ ಹಿಂಸೆ ಇಲ್ಲದೆ ಹೋರಾಟ ನಡೆಸೋದು ಇದರ ಮುಖ್ಯ ಉದ್ದೇಶ ಆಗಿತ್ತು ಹೋರಾಟನ ನಡೆಸ್ತಾರೆ ಭಾರತಾದ್ಯಂತ ಹಲವರು ಈ ಚಳುವಳಿಯಲ್ಲಿ ಭಾಗವಹಿಸಿದರು ಸಾರಿ ಭಾರತಾದ್ಯಂತ ಹಲವರು ಈ ಚಳುವಳಿಯಲ್ಲಿ ಈ ಹೋರಾಟದಲ್ಲಿ ಹಲವಾರು ಭಾರತದಲ್ಲಿರುವಂತ ಸುಮಾರು ಜನ ಈ ಚಳುವಳಿಯಲ್ಲಿ ಭಾಗವಹಿಸ್ತಾರಂತೆ ಅದೇ ರೀತಿ ಕರ್ನಾಟಕದಿಂದಲೂ ಹಲವ ಹಲವಾರು ಜನ ಗಾಂಧೀಜಿಯವರ ಕರೆಗೆ ಹೋಗೊಟ್ಟು ಸ್ವತಂತ್ರಕ್ಕಾಗಿ ನಡೆದ ಚಳುವಳಿಯಲ್ಲಿ ಭಾಗವಹಿಸಿದರು ಯಾವಾಗ ಗಾಂಧೀಜಿಯವರು ಅಹಿಂಸಾತ್ಮಕ ಹೋರಾಟದ ಮೂಲಕ ಬ್ರಿಟಿಷರನ್ನ ಓಡಿಸೋಣ ಬನ್ರಿ ಅಂತಾರೋ ಅವಾಗ ಇಡೀ ದೇಶದ ಜನ ಹೋಗ್ಸಿರ್ತಾರೆ ಅದರಂತೆ ಕರ್ನಾಟಕದಲ್ಲಿ ಕೂಡ ಹಲವಾರು ಜನ ಏನು ಮಾಡ್ತಾರೆ ಅವ್ರು ಕರೆದ ತಕ್ಷಣ ಏನು ಮಾಡ್ತಾರೆ ಚಳುವಳಿಯಲ್ಲಿ ಭಾಗವಹಿಸೋಕ್ಕೆ ಹೋಗ್ತಾರೆ ಕೆಲವರು ಈ ಹೋರಾಟದಲ್ಲಿ ಹುತಾತ್ಮರೂ ಆದರು ಎಷ್ಟೋ ಜನ ಈ ಹೋರಾಟದಲ್ಲಿ ತಮ್ಮ ಪ್ರಾಣನ ತ್ಯಾಗ ಮಾಡಿದ ಹುತಾತ್ಮರು ಅಂದರೆ ಪ್ರಾಣನ ದೇಶಕ್ಕಾಗಿ ಪ್ರಾಣನ ಮೀಸಲಾಗಿಟ್ಟವರು ಪ್ರಾಣನ ಕೊಟ್ಟವರು ಅನ್ನೋ ಅರ್ಥ ಬರುತ್ತೆ ಹೀಗಾಗಿ ಹೀಗೆ ಹೋರಾಟ ಮಾಡಿ ಆದವರಲ್ಲಿ ಒಬ್ಬರು ಮೈಲಾರ ಮಹಾದೇವ ಈ ರೀತಿ ಹೋರಾಟದಲ್ಲಿ ಸ್ವತಂತ್ರಕ್ಕಾಗಿ ಹೋರಾಡ್ತಾ ಹೋರಾಡ್ತಾ ತಮ್ಮ ಪ್ರಾಣನ ತ್ಯಾಗ ಮಾಡಿದವರು ನಮ್ಮ ಮೈಲಾರ ಮಹಾದೇವ ಅವರು ಅವರ ಜೀವನ ಚರಿತ್ರೆಯನ್ನು ನೀವಿಲ್ಲಿ ಕಾಣಬಹುದು ಈ ಗದ್ಯ ಭಾಗದಲ್ಲಿ ಅವರ ಜೀವನ ಚರಿತ್ರೆಯನ್ನು ನೀವು ಕಾಣಬಹುದು ಇವರೆಲ್ಲರ ಹೋರಾಟ ಮತ್ತು ತ್ಯಾಗದ ಫಲವಾಗಿ ಇವರೆಲ್ಲ ಹೋರಾಟ ಮಾಡಿ ಅವ್ರ ಪ್ರಾಣನ ತ್ಯಾಗ ಮಾಡಿದ ಫಲವಾಗಿ ನಮಗೆ ಸಾವಿರದ ಒಂಬೈನೂರ ನಲವತ್ತೇಳರ ಆಗಸ್ಟ್ ಹದಿನೈದರಂದು ಸ್ವಾತಂತ್ರ್ಯ ಲಭಿಸಿತು ಸಾವಿರದ ಒಂಬೈನೂರ ನಲವತ್ತೇಳು ಆಗಸ್ಟ್ ಹದಿನೈದು ನಮಗೆ ಸ್ವಾತಂತ್ರ್ಯ ಲಭಿಸಿತು ಸಿಕ್ಕಿತು ನಮಗೆ ಸ್ವಾತಂತ್ರ್ಯವನ್ನು ತಂದುಕೊಟ್ಟ ನಮಗೆ ಸ್ವಾತಂತ್ರ್ಯ ತಂದುಕೊಟ್ಟ ಹಿರಿಯರನ್ನು ಸ್ಮರಿಸುವುದು ನಮ್ಮ ಕರ್ತವ್ಯ ಹಿರಿಯರು ಅಂದರೆ ಸ್ವಾತಂತ್ರ್ಯಕ್ಕಾಗಿ ಹೋರಾಡಿ ತಮ್ಮ ಪ್ರಾಣನ ತ್ಯಾಗ ಮಾಡಿದ ಹೋರಾಟಗಾರರನ್ನು ನಾವು ನೆನೆಸ್ಕೊಳ್ಬೇಕು ಅದು ನಮ್ಮ ಕರ್ತವ್ಯ ಅಷ್ಟೇ ಅಲ್ಲ ಅವ್ರನ್ನ ಗೌರವಿಸಬೇಕು ನಾವು ಇದು ನಮ್ಮೆಲ್ಲರ ಕರ್ತವ್ಯ ಭಾರತ ಬ್ರಿಟಿಷರ ಆಡಳಿತಕ್ಕೆ ಸೇರಿದ್ದ ಕಾಲ ಅವರ ಆಡಳಿತದಿಂದ ಬಿಡಿಸಿಕೊಂಡು ಭಾರತವನ್ನು ಸ್ವತಂತ್ರ ದೇಶವನ್ನಾಗಿ ಮಾಡಲು ಹಲವಾರು ಭಾರತೀಯರು ಹೋರಾಟ ಮಾಡುತ್ತಿದ್ದಾರೆ ಈಗ ಬ ಬ್ರಿಟಿಷರು ಆಡಳಿತ ನಡೆಸಿದ ಕಾಲ ಅಂತ ತಿಳ್ಕೊಳ್ಳಿ ಭಾರತ ಬ್ರಿಟಿಷರ ಆಡಳಿತಕ್ಕೆ ಅಂದರೆ ಸಾವಿರದ ಒಂಬೈನೂರ ನಲವತ್ತೇಳಕ್ಕಿಂತ ಮೊದಲಿನ ಕಾಲ ಅದು ಅವರ ಆಡಳಿತದಿಂದ ಅವರ ಆಡಳಿತದಿಂದ ಬಿಡಿಸಿಕೊಂಡು ಹೇಗಾರು ಮಾಡಬೇಕು ಅವರ ಆಡಳಿತ ನಮಗೆ ಬೇಕಾಗಿಲ್ಲ ನಮ್ಮ ಭಾರತೀಯ ಆಡಳಿತ ನಮಗೆ ಬೇಕು ಬಿ ಅವರು ಅಂದರೆ ಭಾರತ ಅಲ್ಲಿ ಬಂಧಮುಕ್ತವಾಗಿದೆ ಆ ಬಂಧನದಿಂದ ನಾವು ಭಾರತನ ಬಿಡಿಸ್ಕೋಬೇಕು ಅನ್ನೋ ಒಂದು ಮನಸ್ಸಿರುತ್ತೆ ಅದಕ್ಕಾಗಿ ಭಾರತವನ್ನು ಸ್ವತಂತ್ರ ದೇಶವನ್ನಾಗಿ ಬಂಧನಮುಕ್ತಗೊಳಿಸಬೇಕು ಅಂತಾಗಿ ದೇಶವನ್ನಾಗಿ ಮಾಡಬೇಕು ಅಂತ ಹಲವಾರು ಭಾರತೀಯರು ಅನೇಕ ಭಾರತೀಯರು ಹೋರಾಟ ಮಾಡುತ್ತಿದ್ದರು ಅನೇಕ ಭಾರತೀಯರು ಸೇರಿ ಹೋರಾಟ ನಡೆಸುತ್ತಿದ್ದರು ಹಾವೇರಿ ಜಿಲ್ಲೆಯ ಮೋಟೆಬೆನ್ನೂರು ಎಂಬುದೊಂದು ಹಳ್ಳಿ ಆ ಹಳ್ಳಿಯಲ್ಲಿ ದೇಶಭಕ್ತರೊಬ್ಬರು ಭಾಷಣ ಮಾಡುತ್ತಿದ್ದರು ಅವರ ಭಾಷಣದಲ್ಲಿ ವಿದೇಶಿ ವಸ್ತ್ರಗಳನ್ನು ತ್ಯಜಿಸಿ ನಮ್ಮ ದೇಶದಲ್ಲೇ ತಯಾರು ಮಾಡಿದ ಬಟ್ಟೆಗಳನ್ನು ತೊಡಬೇಕು ಎಂದೆಲ್ಲ ಹೇಳುತ್ತಿದ್ದರು ಆ ಮಾತು ಕೇಳುತ್ತಿದ್ದ ಎಂಟರಿಂದ ಹತ್ತು ವರ್ಷದ ಒಬ್ಬ ಬಾಲಕ ತನ್ನ ತಲೆ ಮುಟ್ಟಿ ನೋಡಿದ ಅವನ ತಲೆಯ ಮೇಲೆ ವಿದೇಶಿ ಟೊಪ್ಪಿಗೆ ಇತ್ತು ಕೂಡಲೇ ಟೊಪ್ಪಿಗೆಯನ್ನು ತೆಗೆದು ನೆಲಕ್ಕಿಸಿದ ಇಲ್ಲಿ ಹಾವೇರಿ ಜಿಲ್ಲೆಯ ಮೋಟೆಬೆನ್ನೂರು ಎಂಬ ಒಂದು ಹಳ್ಳಿ ಆ ಹಳ್ಳಿಯಲ್ಲಿ ದೇಶಭಕ್ತರೊಬ್ಬರು ಅವಾಗ ಸ್ವಾತಂತ್ರ್ಯ ಬರೋಕ್ಕೂ ಮುಂಚೆ ಅಲ್ಲಲ್ಲಲ್ಲಿ ಭಾಷಣಗಳನ್ನ ಮಾಡೋದು ಮತ್ತು ದೇಶಕ್ಕೆ ಜನರನ್ನು ಉತ್ಸಾಹಕರನ್ನಾಗಿ ಮಾಡೋದು ಮತ್ತು ಜನರಿಗೆ ಜಾಗೃತಿ ಮೂಡಿಸೋ ಏನು ಮಾಡ್ತಾ ಇರ್ತಾರೆ ಅಲ್ಲಲ್ಲಿ ದೇಶಭಕ್ತರು ಭಾಷಣ ಮಾಡ್ತಾಯಿರ್ತಾರೆ ಅದೇ ರೀತಿ ಹಾವೇರಿ ಜಿಲ್ಲೆಯಲ್ಲಿ ಜಿಲ್ಲೆಯ ಮೋಟೆಬೆನ್ನೂರು ಒಂದು ಹಳ್ಳಿ ಹಾವೇರಿ ಜಿಲ್ಲೆಯಲ್ಲಿರೋದು ಮೋಟೆಬೆನ್ನೂರು ಎಂಬ ಹಳ್ಳಿಯಲ್ಲಿ ಆ ಹಳ್ಳಿಯಲ್ಲಿ ದೇಶಭಕ್ತರೊಬ್ಬರು ಭಾಷಣ ಮಾಡ್ತಾ ಇರ್ತಾರಂತೆ ಅವರ ಭಾಷಣದಲ್ಲಿ ಅವ್ರು ಭಾಷಣ ಮಾಡುವಾಗ ಒಂದು ಮಾತು ಹೇಳ್ತಾರಂತೆ ವಿದೇಶಿ ವಸ್ತುಗಳನ್ನು ತ್ಯಜಿಸಿ ಇಲ್ಲಿ ವಿದೇಶಿ ವಸ್ತ್ರಗಳನ್ನು ತ್ಯಜಿಸಿ ವಿದೇಶಿ ಬೇರೆ ದೇಶ ಸ್ವದೇಶಿ ನಮ್ಮ ದೇಶ ವಿದೇಶ ಸ್ವದೇಶ ವಿರುದ್ಧಾರ್ಥಕ ಪದಗಳು ನಮ್ಮ ದೇಶದಲ್ಲಿ ನಮ್ಮ ದೇಶದಲ್ಲಿ ತಯಾರು ಮಾಡಿದ ಬಟ್ಟೆಗಳನ್ನು ತೊಡಬೇಕು ಅವರು ಭಾಷಣದಲ್ಲಿ ವಿದೇಶಿ ವಸ್ತ್ರಗಳನ್ನು ತ್ಯಜಿಸಿ ನಮ್ಮ ದೇಶದಲ್ಲಿ ತಯಾರು ಮಾಡಿದ ಬಟ್ಟೆಗಳನ್ನು ತೊಡಬೇಕು ಎಂದೆಲ್ಲ ಹೇಳುತ್ತಿದ್ದರು ಇಲ್ಲಿ ದೇಶ ವಿದೇ ಸ್ವದೇಶ ವಿದೇಶ ವಿರುದ್ಧಾರ್ಥಕ ಪದ ವಿದೇಶ ಅಂದರೆ ಬೇರೆ ದೇಶ ಅಂದರೆ ಬೇರೆ ದೇಶದಲ್ಲಿ ತಯಾರಿಸುವಂಥ ವಸ್ತ್ರಗಳನ್ನು ತ್ಯಜಿಸಿ ಅಂದರೆ ಬೇರೆ ದೇಶದ ಬರುವಂಥ ವಸ್ತ್ರಗಳನ್ನ ನೀವು ಹಾಕ್ಕೋಬೇಡ್ರಿ ತ್ಯಜಿಸಿ ಅಂದರೆ ಬಿಸಾಡಿ ಬಿಟ್ಟುಬಿಡಿ ಅಂತ ಹೇಳ್ತಾರೆ ನಮ್ಮ ದೇಶದಲ್ಲಿ ತಯಾರು ಮಾಡಿದ ಬಟ್ಟೆಗಳನ್ನು ತೊಡಬೇಕು ನಮ್ಮ ದೇಶದಲ್ಲೇ ತಯಾರಾಗುವಂಥ ವಸ್ತ್ರ ಅಥವಾ ಬಟ್ಟೆಗಳನ್ನ ನೀವು ಹಾಕೋಬೇಕು ಅಂತ ಭಾಷಣದಲ್ಲಿ ಒಬ್ಬ ದೇಶಭಕ್ತರೊಬ್ಬರು ಭಾಷಣ ಮಾಡೋಕೆ ಈ ಒಂದು ವಾಕ್ಯನ ಹೇಳ್ತಾರೆ ವಿದೇಶಿ ವಸ್ತ್ರಗಳನ್ನು ತ್ಯಜಿಸಿ ನಮ್ಮ ದೇಶದಲ್ಲೇ ತಯಾರು ಮಾಡಿದ ಬಟ್ಟೆಗಳನ್ನು ತೊಡಬೇಕು ಅಂತ ಹೇಳೋದು ಕೇಳಿಸುತ್ತೆ ಆ ಮಾತು ಕೇಳುತ್ತಿದ್ದ ಎಂಟರಿಂದ ಹತ್ತು ವರ್ಷದ ಒಬ್ಬ ಬಾಲಕ ಎಂಟರಿಂದ ಹತ್ತು ವರ್ಷ ಇರ್ಬೋದು ಆ ಹುಡುಗನಿಗೆ ಆ ಹುಡುಗ ಆ ಮಾತನ್ನ ಕೇಳ್ತಾನೆ ಕೇಳಿದ್ದೇನು ಮಾಡ್ತಾನೆ ತನ್ನ ತಲೆ ಮುಟ್ಟಿ ನೋಡಿದ ತಕ್ಷಣಕ್ಕೆ ಏನು ಮಾಡ್ತಾನೆ ತನ್ನ ತಲೆ ಮೇಲೆ ಕೈ ಇಟ್ಕೊಳ್ತಾನೆ ಅವನ ತಲೆಯ ಮೇಲೆ ವಿದೇಶಿ ಟೊಪ್ಪಿಗೆ ಇತ್ತು ಅವನು ಬೇರೆ ದೇಶ ಅಂದರೆ ವಿದೇಶದಿಂದ ತಯಾರಾಗಿರೋಂಥ ಒಂದು ಟೋಪಿನ ಹಾಕ್ಕೊಂಡಿರ್ತಾನೆ ಕೂಡಲೇ ಟೊಪ್ಪಿಗೆಯನ್ನು ತೆಗೆದು ನೆಲಕ್ಕೆ ಸೆದ ತಕ್ಷಣಕ್ಕೆ ಏನು ಮಾಡ್ದ ಆ ಟೋಪಿನ ಕಿತ್ತು ಕೆಳಕ್ಕೆ ಹಾಕೇಬಿಟ್ಟ ಅರ್ಥ ಆಯ್ತ ಮಕ್ಳ ಅಂದರೆ ಇಲ್ಲಿ ಹಾವೇರಿ ಜಿಲ್ಲೆಯಲ್ಲಿ ಹಾವೇರಿ ಜಿಲ್ಲೆಯ ಮೋಟೆಬೆನ್ನೂರು ಎಂಬ ಏನಾಗ್ತಾ ಏನಾಗ್ತಾಯಿದೆ ಒಬ್ಬ ದೇಶಭಕ್ತರು ಭಾಷಣ ಮಾಡ್ತಾ ಇದ್ದಾರೆ ಅವರೊಂದು ವಾಕ್ಯನ ಹೇಳ್ತಾರೆ ವಿದೇಶಿ ವಸ್ತ್ರಗಳನ್ನು ತ್ಯಜಿಸಿ ನಮ್ಮ ದೇಶದಲ್ಲಿ ತಯಾರಾಗೋ ಬಟ್ಟೆಗಳನ್ನೇ ಹಾಕೋಬೇಕು ಅಂತ ಹೇಳ್ತಾರೆ ಅಂದರೆ ಬೇರೆ ದೇಶದಿಂದ ಬಂದಂಥ ಬಟ್ಟೆಗಳನ್ನ ಹಾಕ್ಕೋಬೇಡ್ರಿ ನಮ್ಮ ದೇಶದಲ್ಲೇ ತಯಾರು ಮಾಡಿರುವಂಥ ಬಟ್ಟೆಗಳನ್ನ ಹಾಕ್ಕೊಡ್ರಿ ಅಂತ ಭಾಷಣ ಮಾಡೋವಾಗ ಹೇಳ್ತಾರೆ ಅದನ್ನು ಕೇಳಿಸ್ಕೊಂಡಿದ್ದ ಒಬ್ಬ ಎಂಟರಿಂದ ಹತ್ತು ವರ್ಷದ ಹುಡುಗ ಏನು ಮಾಡ್ತಾನೆ ತಕ್ಷಣಕ್ಕೆ ತನ್ನ ತಲೆ ಮೇಲೆ ಕೈ ಇಡ್ತಾನೆ ಕೈ ಇಟ್ಟು ನೋಡಿದ್ರೆ ಅವನ ತಲೆ ಮೇಲೆ ವಿದೇಶಿ ಟೋಪಿ ಅಂದ್ರೆ ಬೇರೆ ದೇಶದ ಟೋಪಿ ಹಾಕೊಂಡಿರ್ತಾನೆ ಅವನೇನ್ ಮಾಡ್ತಾರ ಏನು ಮಾಡ್ತಾನೆ ಕಿತ್ತು ನೆಲಕ್ಕೆ ಬಿಸಾಕ್ತಾನೆ ನೆಲಕ್ಕೆ ಎಸೆದ ಅಂದರೆ ಬಿಸಾಕ್ದ ನೋಡ್ರಿ ಈ ಚಿತ್ರದಲ್ಲಿ ಕಾಣ್ತಾ ಇರೋದೇ ಆ ಬಾಲಕ ಬೇರೆ ಯಾರು ಅಲ್ಲ ನಮ್ಮ ಮೈಲಾರ ಮಹಾದೇವನವರು ನೋಡಿದ್ರೆ ಅವ್ರ ಚಿತ್ರ ಅಂದ್ರೆ ಇವಾಗ ಅದ್ರಲ್ಲಿ ದೊಡ್ಡದಾಗಿದ್ದಾರೆ ಆ ಏಜ್ ಅಂದ್ರೆ ಅವ್ರಿಗೆ ಎಂಟರಿಂದ ಹತ್ತು ವರ್ಷ ಇನ್ನೂ ಚಿಕ್ಕ ಹುಡುಗ ಅವಾಗೆ ಅವ್ರಿಗೇನಾಗುತ್ತೆ ಆ ಮಾತೇನ್ ಮಾಡ್ ಅವರ ಮನನ ಮುಟ್ಟುತ್ತೆ ಹೀಗೆ ಟೊಪ್ಪಿಗೆ ನೆಲಕೆಸಿದ ಹುಡುಗ ಹುಡುಗನ ಹೆಸರು ಮೈಲಾರ ಮಹಾದೇವ ಎಂಟನೆಯ ಜೂನ್ ಸಾವಿರದ ಒಂಬೈನೂರ ಹನ್ನೊಂದರಂದು ಮೋಟೆಬೆನ್ನೂರಿನಲ್ಲಿ ಜನಿಸಿದರು ತಂದೆ ಮಾರ್ತಂಡಪ್ಪ ಮಹಾದೇವ ತಾಯಿ ಬಸಮ್ಮ ದೇಶಪ್ರೇಮಿ ಆ ಹೊತ್ತಿಗೆ ಬ್ರಿಟಿಷರ ವಿರುದ್ಧ ಹೋರಾಡುತ್ತಿದ್ದ ಆ ತಾಯಿ ಜೈಲುವಾಸವನ್ನು ಅನುಭವಿಸಿದವರು ಆ ತಾಯಿಗೆ ತಕ್ಕ ಮಗ ಮಹದೇವ ಪ್ರಾಥಮಿಕ ವಿದ್ಯಾಭ್ಯಾಸವನ್ನು ಮೋಟೆಬೆನ್ನೂರಲ್ಲಿ ಮುಗಿಸಿದ ಮುಂದಿನ ವಿದ್ಯಾಭ್ಯಾಸಕ್ಕಾಗಿ ಹತ್ತಿರವಿದ್ದ ಹಂಸಭಾವ್ಯ ಶಾಲೆಗೆ ಹೋದ ಆದರೆ ಆತನಿಗೆ ಓದು ರುಚಿಸಲಿಲ್ಲ ಸ್ವದೇಶಿ ಬಟ್ಟೆಗಳ ವಿಚಾರ ಯಾವಾಗಲೂ ಮನಸ್ಸಿನಲ್ಲಿ ಗುಣುಗುಡುತ್ತಿತ್ತು ಮಹಾತ್ಮ ಗಾಂಧೀಜಿ ಖಾದಿ ಬಟ್ಟೆಗಳ ಖಾದಿ ಬಟ್ಟೆಯ ಬಗೆಗೆ ಒಲವು ಹೊಂದಿದ್ದು ಎಲ್ಲ ಕಡೆಯಲ್ಲೂ ಆ ಪ್ರಚಾರ ಆ ವಿಚಾರ ಪ್ರಚಾರ ಮಾಡುತ್ತಿದ್ದರು ಬಾಲಕ ಮಹಾದೇವನಿಗೆ ಖಾದಿ ಬಟ್ಟೆಯನ್ನು ಕುರಿತು ಪ್ರಚಾರ ಮಾಡಬೇಕೆಂಬ ಆಸೆ ಹೆಚ್ಚಾಯಿತು ಆ ಬಾಲಕ ಬೇರೆ ಯಾರು ಅಲ್ಲ ನಮ್ಮ ಮೈಲಾರ ಮಹಾದೇವ ಅವರು ಹೀಗೆ ಟೊಪ್ಪಿಗೆ ನೆಲಸ ನೆಲಕ್ಕೆಸಿದ ಹುಡುಗ ಮೈಲಾರ ಮಹಾದೇವ ನಿಮಗೆ ಚಿತ್ರದಲ್ಲಿ ತೋರಿಸ್ದೆ ಮೈಲಾರ ಮಹಾದೇವರವರು ಅವರು ಎಂಟನೇ ಜೂನ್ ಎಂಟನೇ ತಾರೀಕು ಜೂನ್ ತಿಂಗಳಲ್ಲಿ ಸಾವಿರದ ಒಂಬೈನೂರ ಹನ್ನೊಂದರಲ್ಲಿ ಅಲ್ಲಿ ಜನಿಸ್ತಾರೆ ಅದು ಯಾವ ಜಿಲ್ಲೆಯಲ್ಲಿದೆ ಹಾವೇರಿ ಜಿಲ್ಲೆಯಲ್ಲಿ ಮೋಟೆಬೆನ್ನೂರು ಇದೆ ತಂದೆ ಮಾರ್ತಾಂಡಪ್ಪ ಮಹಾದೇವ ಅವ್ರ ತಂದೆ ಹೆಸರು ಮಾರ್ತಾಂಡಪ್ಪ ಮಹಾದೇವ ಅವರು ತಾಯಿ ಬಸಮ್ಮನವರು ಒಂದು ಒಬ್ಬಳು ದೇಶಪ್ರೇಮಿ ಮಹಾದೇವರವ್ರ ತಾಯಿ ಬಸಮ್ಮ ಅಂತ ಹೇಳಿ ಅವರೊಬ್ಬ ದೇಶಪ್ರೇಮಿ ಆಗಿರ್ತಾರೆ ಆ ಹೊತ್ತಿಗೆ ಬ್ರಿಟಿಷರ ವಿರುದ್ಧ ಹೋರಾಡಿದ್ದ ಆ ತಾಯಿ ಜೈಲು ವಾಸವನ್ನು ಅನುಭವಿಸಿದ್ದರು ಅಂದ್ರೆ ಅವರಮ್ಮ ಒಬ್ಬ ದೇಶಪ್ರೇಮಿ ಪ್ರೇಮಿ ಆಕೆ ಆ ಟೈಮ್ಗೆ ಆಲ್ರೆಡಿ ಆಗ್ಲೇ ಬ್ರಿಟಿಷರ ವಿರುದ್ಧ ಹೋರಾಡಿ ಹೋರಾಡಿದ್ದು ಜೈಲು ವಾಸನ ಕೂಡ ಅನುಭವಿಸಿರ್ತಾರೆ ಅಂದ್ರೆ ಜೈಲಿಗೆ ಹೋಗಿ ಕೂಡ ಬಂದಿರ್ತಾರೆ ಯಾರು ಬಸಮ್ಮ ಬಸಮ್ಮ ಯಾರು ಮಹಾದೇವರ ತಾಯಿ ಅಂದರೆ ಆಕೆ ಒಬ್ಬ ದೇಶಪ್ರೇಮಿ ದೇಶನ ಏನಾರು ಅಂದರೆ ಬಿಡ್ತಾರ ಹಾಗಾಗಿ ಆಕೆ ಏನು ಮಾಡ್ತಾರೆ ಬ್ರಿಟಿಷರ ವಿರುದ್ಧ ಹೋರಾಡಿ ಆ ಇವ ಆ ಟೈಮ್ಗಾಗಲಿ ಅವ್ರು ಒಂದ್ಸಲಿ ಜೈಲಿಗೆ ಕೂಡ ಹೋಗ್ಬಿಟ್ಟು ಬಂದಿರ್ತಾರೆ ಯಾಕೆ ಬ್ರಿಟಿಷರ ವಿರುದ್ಧ ಹೋರಾಡಿ ಆ ತಾಯಿಗೆ ತಕ್ಕ ಮಗ ಮಹಾದೇವ ಯಾಕಂದರೆ ಬ್ಲಡ್ ಬಂದಿರುತ್ತೆ ಅಂತ ಹೇಳಿದರೆ ರಕ್ತಗತವಾಗಿ ಬಂದಿರುವಂತಹ ದೇಶಭಕ್ತಿ ಇದು ದೇಶ ಪ್ರೇಮ ಇದು ತಾಯಿಗೆ ತಕ್ಕ ಮಗ ಮಹಾದೇವ ಅವರ ಪ್ರಾಥಮಿಕ ವಿದ್ಯಾಭ್ಯಾಸವನ್ನು ಮೋಟೆಬೆನ್ನೂರಲ್ಲಿ ಮುಗಿಸಿದರು ಆದರೆ ಒನ್ ಟು ಫೋರ್ ಪ್ರಾಥಮಿಕ ಅಭ್ಯಾಸನ ಏನು ಮಾಡ್ತಾರೆ ಮೋಟೆ ವಿದ್ಯಾಭ್ಯಾಸನ ಮೋಟೆಬೆನ್ನೂರಲ್ಲಿ ಮುಗಿಸ್ತಾರೆ ಮುಂದೆ ಅದು ಇನ್ನು ಹೆಚ್ಚಿಗೆ ಓದಬೇಕಾದ್ರೆ ಬೇರೆ ಊರಿಗೆ ಹೋಗ್ಬೇಕಾಗುತ್ತೆ ಮುಂದಿನ ವಿದ್ಯಾಭ್ಯಾಸಕ್ಕಾಗಿ ಹತ್ತಿರವಿದ್ದ ಹಂಸ ಬಾವಿ ಹಂಸಬಾವಿ ಶಾಲೆಗೆ ಹೋದರು ಮೋಟೆಬೆನ್ನೂರಲ್ಲಿ ಓದ್ತಾರೆ ಇನ್ನು ಮುಂದಿನ ತರಗತಿಗೆ ಹೋಗ್ಬೇಕು ಅಂದರೆ ಅವರು ಹಂಸಾಬಾವಿಯಲ್ಲಿರುವಂಥ ಒಂದು ಶಾಲೆಗೆ ಸೇರ್ತಾರೆ ಅಂದರೆ ಮೋಟೆಬೆನ್ನೂರು ಹತ್ರ ಇರುವಂತಹ ಒಂದು ಶಾಲೆ ಅದು ಆ ಶಾಲೆ ಹಂಸಾಬಾವಿಗೆ ಸೇರ್ತಾರೆ ಆದರೆ ಆತನಿಗೆ ಓದು ರುಚಿಸಲಿಲ್ಲ ಆದರೆ ನಮ್ಮ ಪಾಪ ನಮ್ಮ ಮಹಾದೇವರವ್ರಿಗೆ ಓದು ಅಷ್ಟು ತಲೆಗೆ ಹತ್ತಲಿಲ್ಲ ರುಚಿ ಇಲ್ಲದೆ ದುಟ ಮಾಡ್ತೀರಾ ನೀವು ಖಂಡಿತ ಇಲ್ಲ ಹಾಗೆ ಅವ್ರು ಏನು ಮಾಡ್ತಾರೆ ಓದೋದ್ರಲ್ಲಿ ಇಂಟ್ರೆಸ್ಟ್ ಇರಲ್ಲ ಅವ್ರಿಗೆ ಓದನ್ನ ಅರ್ಧಕ್ಕೆ ನಿಲ್ಲಿಸ್ತಾರೆ ಸ್ವದೇಶಿ ಬಟ್ಟೆಗಳ ವಿಚಾರ ಯಾವಾಗಲೂ ಮನಸ್ಸಿನಲ್ಲಿ ಗುಣುಗುಡುತ್ತಿತ್ತು ಅವ್ರಿಗೆ ಸ್ವದೇಶಿ ಅಂದರೆ ನಮ್ಮ ದೇಶದ ಬಟ್ಟೆಗಳು ಹಾಕೋಬೇಕು ಅದ್ರ ಬಗ್ಗೆ ಯಾವಾಗಲೂ ಮನಸ್ಸಲ್ಲಿ ಒಂಥರ ಅದ್ರ ಬಗ್ಗೆ ಕೊರಗು ಒಂಥರ ಕೊರಗ್ತಾ ಯೋಚನೆ ಮಾಡ್ತಾ ಇದ್ರು ಗುನುಗು ಗುಣಗುಡು ಅಂತಂದರೆ ಸತತವಾಗಿ ಧ್ವನಿ ಮಾಡು ಅದೇ ಮತ್ತೆ ಮತ್ತೆ ರಿಪೀಟ್ ಆಗೋದು ಮನಸ್ಸಲ್ಲಿ ಅದೇ ಇಲ್ಲ ನನಗೆ ಸ್ವದೇಶಿ ಬಟ್ಟೆಗಳು ನಮ್ಮ ಸ್ವದೇಶ ವಸ್ತು ಬಟ್ಟೆಗಳು ನಾವು ಗೌರವಿಸ್ಬೇಕು ಅದನ್ನೇ ಹಾಕ್ಕೋಬೇಕು ಅನ್ನೋದೇನಾಗ್ತಿತ್ತು ಮನಸ್ಸಲ್ಲಿ ಅದೇ ಓಡಾಡ್ತಾ ಇತ್ತು ಮಹಾತ್ಮ ಗಾಂಧೀಜಿ ಖಾದಿ ಬಟ್ಟೆಯ ಬಗೆಗೆ ಒಲವು ಹೊಂದಿದ್ದು ಗಾಂಧೀಜಿಯವರು ಖಾದಿ ಬಟ್ಟೆ ನೋಡಿರಿ ಕೆಳಗಡೆ ತೋರಿಸಿದ್ದೀನಿ ಇದೆಲ್ಲ ಖಾದಿ ಬಟ್ಟೆ ಕಲರ್ ಕಲರ್ ಆಗಿದೆ ಅಲ್ವಾ ಗಾಂಧೀಜಿಯವರು ಖಾದಿ ಇವತ್ತು ಖಾದಿ ಬಟ್ಟೆಗೆ ತುಂಬ ಬೆಲೆ ಇದೆ ರೇಟ್ ಜಾಸ್ತಿನೇ ಅದು ಖಾದಿ ಬಟ್ಟೆ ಏನಾಯ್ತು ಇಲ್ಲಿ ಖಾದಿ ಬಟ್ಟೆನೇ ತೊಡಬೇಕು ಅಂತ ಗಾಂಧೀಜಿ ಅವ್ರು ಹೇಳಿರ್ತಾರೆ ಹಂಗಾಗಿ ಏನಾಗುತ್ತೆ ಆ ಅದು ಅವ್ರ ಮನಸಲ್ಲಿ ಕುತ್ಕೊಂಡಿರುತ್ತೆ ಮಹಾತ್ಮ ಗಾಂಧೀಜಿ ಖಾದಿ ಬಟ್ಟೆಯ ಬಗೆಗೆ ಒಲವು ಹೊಂದಿದ್ದು ಒಲವು ಅಂದರೆ ಪ್ರೀತಿ ಅದ್ರ ಬಗ್ಗೆ ಹೆಚ್ಚು ಪ್ರೀತಿ ತೋರಿಸ್ತಾ ಇರ್ತಾರೆ ಎಲ್ಲ ಕಡೆಯಲ್ಲೂ ಆ ವಿಚಾರ ಪ್ರಚಾರ ಮಾಡುತ್ತಿದ್ದರು ಗಾಂಧೀಜಿಯವರು ವಿದೇಶಿ ಬಟ್ಟೆಗಳನ್ನ ಹಾಕ್ಕೋಬೇಡ್ರಿ ಸ್ವದೇಶಿ ಬಟ್ಟೆಗಳು ನಮ್ಮಲ್ಲೇ ತಯೇ ತಯಾರಿಸುವಂತಹ ಖಾದಿ ಬಟ್ಟೆಗಳನ್ನ ಧರಿಸ್ರಿ ಅಂತ ಹೇಳ್ತಾ ಇದ್ದಿದ್ದು ಅವ್ರಿಗೇನಾಯಿತು ಹೆಚ್ಚೆಚ್ಚು ಪ್ರಚಾರ ಮಾಡ್ತಾ ಇರ್ತಾರೆ ಗಾಂಧೀಜಿಯವರು ಬಾಲಕ ಮಹಾದೇವನಿಗೆ ಖಾದಿ ಬಟ್ಟೆಯನ್ನು ಕುರಿತು ಪ್ರಚಾರ ಮಾಡಬೇಕೆಂಬ ಆಸೆ ಹೆಚ್ಚಾಯಿತು ಯಾವಾಗ ಗಾಂಧೀಜಿಯವರು ಇದನ್ನು ಹೇಳ್ತಾ ಇದ್ದರೋ ಇಲ್ಲಿ ಮೈಲಾರ ಮಹಾದೇವನಿಗೂ ಅಯ್ಯೋ ನಮ್ಮ ದೇಶದ ಬಟ್ಟೆನ ನಾವು ಪ್ರಚಾರ ಮಾಡಬೇಕು ಅಂದರೆ ಎಲ್ಲರಿಗೂ ಅದ್ರ ಬಗ್ಗೆ ತಿಳಿಸ್ಬೇಕು ಅನ್ನೋ ಒಂದು ಆಸೆ ಹೆಚ್ಚಾಗುತ್ತೆ ಯಾರಿಗೆ ಮೈಲಾರ ಮಹಾದೇವ ಅವರಿಗೆ ಆಸೆ ನಿರಾಸೆ ವಿರುದ್ಧಾರ್ಥಕ ಪದ ಅರ್ಥ ಆಯ್ತಾ ಮಕ್ಕಳ ಮಹಾದೇವ ಹನ್ನೆರಡು ಹದಿಮೂರು ವರ್ಷದ ಹದಿಮೂರರ ಹರಿಯ ವಿಜಯಪುರ ಜಿಲ್ಲೆಯಲ್ಲಿ ಕಾಲದಗೆ ಎಂಬ ಒಂದು ಗ್ರಾಮವಿದೆ ಅಲ್ಲಿ ಆ ಕಾಲದಲ್ಲಿ ಖಾದಿ ಬಟ್ಟೆಗಳನ್ನು ತಯಾರು ಮಾಡುತ್ತಿದ್ದರು ಮಹಾದೇವ ಅಲ್ಲಿಗೆ ಹೋದ ಅಲ್ಲಿ ಖಾದಿಯನ್ನು ತಯಾರಿಸುವುದು ಹೇಗೆ ಎಂದು ತಿಳಿದುಕೊಂಡು ಖಾದಿಯನ್ನು ಹೊತ್ತು ಊರೂರು ತಿರುಗಿ ಮಾರಾಟ ಮಾಡಿದ ಖಾದಿ ಬಳಕೆಯನ್ನು ಕುರಿತು ಪ್ರಚಾರವನ್ನು ನಡೆಸಿದ ಮಹಾದೇವ ಅವ್ರಿಗೆ ಹನ್ನೆರಡು ಹದ್ಮೂರು ವರ್ಷ ವಯಸ್ಸಿರ್ಬೋದು ಏನು ಮಾಡ್ತಾರೆ ಆ ವಯಸ್ಸಲ್ಲಿ ಅಹ್ ವಿಜಯಪುರದಲ್ಲಿರುವಂತಹ ವಿಜಯಪುರ ಜಿಲ್ಲೆಯ ಕಾಲದಗಿ ಎನ್ನುವ ಒಂದು ಗ್ರಾಮಕ್ಕೆ ಹೋಗ್ತಾರೆ ಅಲ್ಲಿ ಖಾದಿ ಬಟ್ಟೆಯನ್ನು ತಯಾರಿಸೋದು ಹೇಗೆ ಅನ್ನೋದು ನೋಡು ಅಂದರೆ ಅಲ್ಲಿ ತಯಾರು ಮಾಡ್ತಾ ಇರ್ತಾರೆ ಅಂದರೆ ಜಾಸ್ತಿ ಕಾಲದ ಅನ್ನೋ ಜಾಗದಲ್ಲಿ ಖಾದಿ ಬಟ್ಟೆಗಳನ್ನ ತಯಾರು ಮಾಡ್ತಾ ಇರ್ತಾರೆ ಮಹಾದೇವ ಅಲ್ಲಿಗೆ ಹೋದ ಹೇಗಾರು ಮಾಡಿ ಮಾಡಿ ಅದು ತಯಾರಿಸೋದು ಹೇಗೆ ಅದ್ರ ಮಹತ್ವವೇನು ಅದರ ವಿಶೇಷ ಏನು ತಿಳ್ಕೋಬೇಕು ಯಾಕಂದರೆ ಗಾಂಧೀಜಿಯವರು ಅದ್ರ ಬಗ್ಗೆನೇ ಇದ್ದಾರೆ ಏನಂತ ನೀವು ಹೆಚ್ಚೆಚ್ಚು ಖಾದಿ ಬಟ್ಟೆಗಳನ್ನ ತೊಡ್ರಿ ನಮ್ಮ ದೇಶದ ಬಟ್ಟೆಗಳನ್ನೇ ಹಾಕ್ಕೊಳ್ಳಿ ಅಂತ ಹೆಚ್ಚೆಚ್ಚು ಹೇಳ್ತಾ ಇದಾರೆ ಅದರ ಮಹತ್ವ ಏನಿರ್ಬೋದು ಹೇಗೆ ತಯಾರಿಸ್ತಾರೆ ಅನ್ನೋ ಒಂದು ಕುತೂಹಲ ಮಹಾದೇವ ಅವರು ಬರುತ್ತೆ ಅವ್ರೇನು ಮಾಡ್ತಾರೆ ಕಾಲದಗೆ ಅನ್ನೋ ಊರಿಗೆ ಹೋಗ್ತಾರೆ ಅಲ್ಲಿ ಖಾದಿಯನ್ನು ತಯಾರಿಸುವುದು ಹೇಗೆ ಎಂದು ತಿಳಿದುಕೊಂಡ ಹೇಗೆ ತಯಾರಿಸ್ತಾರೆ ಖಾದಿನ ಅನ್ನೋದನ್ನು ತಿಳ್ಕೊಳ್ತಾರೆ ಖಾದಿಯನ್ನು ಒತ್ತು ಅಲ್ಲೇ ಖಾದಿ ಬಟ್ಟೆಗಳನ್ನ ತಗೊಳ್ತಾರೆ ಹೊತ್ಕೊಂಡು ಊರೂರು ತಿರುಗಿ ಜನಗಳಿಗೆ ಖಾದಿ ಬಟ್ಟೆಯ ಮಹತ್ವನ ತಿಳಿಸ್ತಾರೆ ನಾವು ವಿದೇಶ ವಸ್ ವಿದೇಶಿ ವಸ್ತ್ರನ ಬಿಸಾಕಬೇಕು ತ್ಯಜಿಸ್ಬೇಕು ನಾವು ಸ್ವದೇಶಿ ವಸ್ತ್ರನ ಧರಿಸ್ಬೇಕು ಅಂತೇಳಿ ಅದ್ರ ಬಗ್ಗೆ ಹೆಚ್ಚೆಚ್ಚು ಪ್ರಚಾರ ಮಾಡ್ತಾರೆ ಖಾದಿ ಬಟ್ಟೆಯ ಮಹತ್ವನ ಜನರಿಗೆ ತಿಳಿಸೋದಕ್ಕೋಸ್ಕರ ಊರೂರು ತಿರುಗಿ ಅದನ್ನು ಬಟ್ಟೆನೂ ಮಾರಾಟ ಮಾಡ್ತಾರೆ ಮತ್ತು ಅದರ ವಿಶೇಷತೆನ ತಿಳಿಸ್ತಾ ಇರ್ತಾರೆ ಖಾದಿಯನ್ನು ಕುರಿ ಖಾದಿಯ ಬಳಕೆಯನ್ನು ಕುರಿತು ಪ್ರಚಾರ ನಡೆಸಿದರು ಪ್ರಚಾರ ಅಂತಂದರೆ ಎಲ್ಲರಿಗೂ ತಿಳಿ ಹೇಳಿದ್ರು ಅರ್ಥ ಆಯ್ತ ಮಕ್ಕಳ ಅಂದರೆ ಅವರು ಹನ್ನೆರಡು ಹದಿಮೂರು ವರ್ಷ ವಯಸ್ಸಿರ್ಬೋದು ಅನ್ನೋ ಒಂದು ಗ್ರಾಮಕ್ಕೆ ಹೋಗ್ತಾರೆ ಅಲ್ಲಿ ಖಾದಿ ಬಟ್ಟೆ ತಯಾರಿಸೋದು ಹೇಗೆ ಅಂತ ತಿಳ್ಕೊಂಡು ಅಲ್ಲಿಂದ ಖಾದಿ ಬಟ್ಟೆ ತಂದು ಊರೂರು ತಿರುಗಿ ಖಾದಿ ಬಟ್ಟೆಯ ಮಹತ್ವನ ತಿಳಿಸ್ತಾ ಯಾಕಂದರೆ ಗಾಂಧೀಜಿಯವರು ಹೇಳ್ದ ಹೇಳಿರ್ತಾರೆ ನೀವು ವಿದೇಶಿ ವಸ್ ವಸ್ತ್ರಗಳನ್ನ ಬಟ್ಟೆಗಳನ್ನ ತೊಡಬೇಡಿ ಹೆಚ್ಚೆಚ್ಚು ಖಾದಿ ಬಟ್ಟೆಗಳನ್ನೇ ಬಳಸಿ ಅಂತ ಹೇಳಿರ್ತಾರಲ್ವ ಅದಕ್ಕೆ ಅದನ್ನು ಪ್ರಚಾರ ಮಾಡೋದಕ್ಕೋಸ್ಕರ ಊರೂರು ತಿರುಗಿ ಪ್ರಚಾರ ಮಾಡ್ತಾ ಇರ್ತಾರೆ ಇಲ್ಲಿ ಒಂದು ಫೋಟೋ ಕಾಣಿಸ್ತಾ ಇದೆ ಅಂತಲ್ಲ ಇವರೇ ಗಾಂಧೀಜಿ ಗಾಂಧೀಜಿ ಹಿಂದ್ಗಡೆ ಇರೋರೆಲ್ಲ ಹೋರಾಟಗಾರರೇ ಇದು ಒಂದು ದಂಡಿ ದಂಡಿ ಯಾತ್ರೆಯಲ್ಲಿ ಹೆಜ್ಜೆ ಆಗ್ತಾ ಇರುವಂಥ ಫೋಟೋ ಮಕ್ಕಳ ನೋಡಿದ್ರ ಅವ್ರು ಹಾಕ್ಕೊಂಡಿರುವಂಥದ್ದೆಲ್ಲ ಖಾದಿ ಬಟ್ಟೆನೇ ಅವರಿಗೆ ಸಬರಮತಿ ಆಶ್ರಮದಿಂದ ಕರೆ ಬಂತು ಇಲ್ಲಿ ಸಬರಮತಿ ಅನ್ನೋದು ಒಂದು ಆಶ್ರಮ ಅದ್ರ ಬಗ್ಗೆ ಒಂದು ಪರಿಚಯ ಮಾಡ್ಕೊಡ್ತೀನಿ ನಿಮಗೆ ಸಬರಮತಿ ಆಶ್ರಮ ನೋಡ್ರಿ ಅಲ್ಲಿ ಕಾಣಿಸ್ತಾ ಇದೆ ಸಬರಮತಿ ಆಶ್ರಮ ನಿಮಗೆ ಪಿಕ್ಚರ್ ಅಲ್ಲಿ ಅದ್ರದೊಂದು ಕಿರು ಪರಿಚಯ ಗಾಂಧೀಜಿ ಸ್ಥಾಪಿಸಿದ ಪ್ರಪಂಚದ ಪ್ರಸಿದ್ಧ ಆಶ್ರಮ ಸ್ವತಃ ಗಾಂಧೀಜಿಯವರೇ ಸ್ಥಾಪಿಸಿದಂತ ಒಂದು ಆಶ್ರಮವಿದು ಗುಜರಾತ್ ಹತ್ತಿರವಿರುವ ಕೋಟ್ ಕೋಜಾಟ್ ಎಂಬಲ್ಲಿ ಗೆಳೆಯ ಜೀವನ್ಲಾಲ್ ದೇಸಾಯಿಯವರ ಬಂಗಲೆಯನ್ನು ಬಾಡಿಗೆ ತೆಗೆದುಕೊಂಡು ಸಾವಿರದ ಒಂಬೈನೂರ ಹದಿನೈದು ಮೇ ಇಪ್ಪತ್ತೈದರಂದು ಈ ಆಶ್ರಮವನ್ನು ಇವರು ಪ್ರಾರಂಭಿಸಿದರು ಕಾಣಿಸ್ತಾ ಇದೆಯಾ ಆಶ್ರಮ ಸಬರಮತಿ ಆಶ್ರಮ ಇದನ್ನು ಗಾಂಧೀಜಿಯವರು ಸ್ವತಃ ಏನು ಮಾಡಿದ್ರಂತೆ ಸ್ಥಾಪನೆ ಮಾಡ್ತಾರಂತೆ ಅದು ಎಲ್ಲಿ ಗುಜರಾತ್ ಹತ್ತಿರವಿರುವ ಕೋಜಾಟ್ ಅನ್ನೋ ಒಂದು ಸ್ಥಳದಲ್ಲಿ ಗಾಂಧೀಜಿಯವರ ಸ್ನೇಹಿತರಾದ ಜೀವನ್ಲಾಲ್ ದೇಸ್ ದೇಸಾಯಿಯವರ ಬಂಗಲೆ ಆ ಬಂಗಲೆನ ಬಾಡಿಗೆ ತಗೊಂಡು ಗಾಂಧೀಜಿಯವರು ಸಾವಿರದ ಒಂಬೈನೂರ ಹದಿನೈದು ಮೇ ಇಪ್ಪತ್ತೈದರಂದು ಈ ಆಶ್ರಮನ ಪ್ರಾರಂಭಿಸ್ತಾರಂತೆ ಈ ಆಶ್ರಮಕ್ಕೆ ಸತ್ಯಾಗ್ರಹ ಆಶ್ರಮವೆಂದು ಹೆಸರಿಡಲಾಗಿತ್ತು ಈ ಆಶ್ರಮಕ್ಕೆ ಸತ್ಯಾಗ್ರಹ ಎಂಬ ಹೆಸರನ್ನ ಇಟ್ಟು ಆಶ್ರಮನ ಓಪನ್ ಮಾಡ್ತಾರೆ ಸಾವಿರದ ಒಂಬೈನೂರ ಹದಿನೇಳರಲ್ಲಿ ಅಹದ್ ಅಹ್ ಅಹಮದ್ ಅಹಮದ್ ನಗರದಿಂದ ಅಹಮದ್ ನಗರದಿಂದ ಉತ್ತರಕ್ಕೆ ಆರು ಕಿಲೋಮೀಟರ್ ದೂರದಲ್ಲಿರುವ ಸಬರಮತಿ ನದಿ ದಂಡಿಯ ಮೇಲೆ ಈ ಆಶ್ರಮವನ್ನು ಸ್ಥಳಾಂತರಿಸಲಾಯಿತು ಈ ಆಶ್ರಮನ ಸತ್ಯಾಗ್ರಹ ಆಶ್ರಮ ಅಂತ ಹೆಸರಿರ್ತಾರೆ ಮತ್ತೆ ಸಾವಿರದ ಒಂಬೈನೂರ ಹದಿನೇಳರಲ್ಲಿ ಮಾಡ್ತಾರೆ ಅಹಮದ್ ನಗರದಿಂದ ಅಹಮದ್ ನಗರದಿಂದ ಮಾಡ್ತಾರೆ ಇನ್ನು ಆರ್ ಕೆ ಉತ್ ಉತ್ತರ ದಿಕ್ಕಿಗೆ ಆರು ಕಿಲೋಮೀಟ್ರಲ್ಲಿ ದೂರದಲ್ಲಿರೋಲ್ಲಿ ಸಬರಮತಿ ನದಿ ಹರಿತಾ ಇರುತ್ತಂತೆ ಆ ನದಿಯ ದಂಡೆ ಮೇಲೆ ಈ ಆಶ್ರಮನ ಸ್ಥಳಾಂತರಗೊಳಿಸ್ತಾರಂತೆ ಅಂದರೆ ಅಲ್ಲಿಂದ ಫಸ್ಟು ಕೋಜಾಟ್ ಅನ್ನೋ ಗುಜರಾತ್ ಹತ್ರ ಇರುವಂಥ ಆಶ್ರಮನೇನು ಮಾಡ್ತಾರೆ ಸಬರಮತಿ ನದಿಯ ದಂಡೆಯ ಮೇಲೆ ಸ್ಥಾಪನೆ ಮಾಡ್ತಾರಂತೆ ಇದರಿಂದ ಈ ಆಶ್ರಮಕ್ಕೆ ಸಬರಮತಿ ಆಶ್ರಮವೆಂದು ಹೆಸರಾಯಿತು ಮೊದಲು ಸತ್ಯಾಗ್ರಹ ಆಶ್ರಮ ಅಂತ ಹೆಸರಿಟ್ಟು ಸೊ ಯಾವಾಗ ಸಾವಿರದ ಒಂಬೈನೂರ ಹದಿನೈದರಲ್ಲಿ ಪ್ರಾರಂಭಿಸ್ತಾರೆ ಅದೇನಾಗುತ್ತೆ ಇನ್ನೊಂಚೂರು ದೂರ ಅಹಮದ್ ನಗರ್ ಹತ್ರ ಸ್ಥಾಪನೆ ಮಾಡ್ತಾರೆ ಅಲ್ಲಿ ಸಬರಮತ ಸಬರಮತಿ ನದಿ ಹರಿತಾ ಇರುತ್ತೆ ಆ ದಂಡೆ ಮೇಲೆ ಸ್ಥಾಪಿಸಿದ್ರಿಂದ ಅದಕ್ಕೆ ಸಬರಮತಿ ಆಶ್ರಮ ಅಂತ ಹೆಸರು ಬಂತು ಗೊತ್ತಾಯ್ತ ಮಕ್ಕಳ ಸಬರಮತಿ ಆಶ್ರಮ ಸ್ಥಾಪನೆ ಮಾಡಿದ್ಯಾರು ಸ್ವತಃ ಗಾಂಧೀಜಿಯವರೇ ಸಾವಿರದ ಒಂಬೈನೂರ ಹದಿನೈದರಲ್ಲಿ ನಂತರ ಸಾವಿರದ ಒಂಬೈನೂರ ಹದಿನೇಳರಲ್ಲಿ ಸಬರಮತಿಯನ್ನು ದಂಡೆಯ ಮೇಲೆ ಸ್ಥಾಪನೆ ಮಾಡೋದ್ರಿಂದ ಅದಕ್ಕೆ ಸಬರಮತಿ ಆಶ್ರಮ ಅಂತ ಹೆಸರು ಬಂತು ಮಹಾದೇವ ಅವರಿಗೆ ಸಬರಮತಿ ಆಶ್ರಮದಿಂದ ಕರೆ ಬಂದಿತು ಮಹಾದೇವ ಅಲ್ಲಿಗೆ ಹೋದರು ಆ ವೇಳೆಗೆ ಪ್ರಸಿದ್ಧ ದಂಡಿ ಸತ್ಯಾಗ್ರಹ ನಡೆಯುತ್ತಿತ್ತು ಗಾಂಧೀಜಿಯವರೊಡನೆ ದಂಡೆ ಯಾತ್ರೆಯಲ್ಲಿ ಹೆಜ್ಜೆ ಹಾಕಿದರು ದಂಡಿ ಸತ್ಯಾಗ್ರಹದಲ್ಲಿ ಭಾಗವಹಿಸಿದವರಿಗೆ ಸೆರೆಮನೆ ವಾಸದ ಶಿಕ್ಷೆಯಾಯಿತು ಮಹಾದೇವ ಆರು ತಿಂಗಳು ಸರಮನೆಯಲ್ಲಿ ಕಳೆದರು ಇಲ್ಲಿ ಮಹಾದೇವ ಅವರಿಗೆ ಸಬರಮತಿ ಆಶ್ರಮದಿಂದ ಕರೆ ಬರುತ್ತೆ ಸಬರಮತಿ ಆಶ್ರಮ ಅನ್ನೋದ್ರ ಬಗ್ಗೆ ಈಗ ತಾನೇ ಹೇಳಿದೆ ಅಲ್ಲಿಂದ ಗಾಂಧೀಜಿಯವರಲ್ಲಿರ್ತಾರೆ ಅವರು ಯಾಕಂದರೆ ಈ ಹುಡುಗ ಯಾರಪ್ಪ ಇಷ್ಟು ಖಾದಿ ಬಟ್ಟೆಗೆ ಬಟ್ಟೆ ಪ್ರಚಾರ ಮಾಡ್ತಾ ಇದ್ದಾನೆ ದೇಶಕ್ಕಾಗಿ ಇಷ್ಟೆಲ್ಲ ಇದ್ಮಾಡ್ತಾ ಅಂತ ಅಂದ್ಬಿಟ್ಟು ಹುಡುಗ ನೋಡಬೇಕು ಅಂತ ಗಾಂಧೀಜಿಯವ್ರು ಮಾಡ್ತಾರೆ ಮಹಾದೇವರವ್ರನ್ನ ಸಬ್ಬರಮತಿ ಅಷ್ಟ್ ಆಶ್ರಮಕ್ಕೆ ಕರ್ಸ್ಕೋತಾರಂತೆ ನೋಡ್ರಿ ಅಷ್ಟೊತ್ತು ಆ ವೇಳೆಗಾಗಲೇ ಮಹಾದೇವ ಮಹಾದೇವ ಅವರು ಬೆಳೆದಿರ್ತಾರೆ ದೇಶದ ಸೇವನೆ ಅಷ್ಟು ಚೆನ್ನಾಗಿ ಮಾಡ್ತಾ ಇರ್ತಾರೆ ಸ್ವತಃ ಗಾಂಧೀಜಿಯವರು ಮಾಡ್ತಾರೆ ಕರ್ಸ್ಕೊಳ್ತಾರೆ ಮಹಾದೇವ ಅಲ್ಲಿಗೆ ಹೋದರು ಈ ಕರ್ದಿದ್ದೇ ತಡ ಮಹಾದೇವ ಏನು ಮಾಡ್ತಾರೆ ತಕ್ಷಣಕ್ಕೆ ಏನ್ಮಾಡ್ತಾರೆ ಸಬ್ಬರಮತಿ ಆಶ್ರಮದ ಹತ್ರ ಹೊರಟೇ ಹೋಗ್ತಾರೆ ಆ ವೇಳೆಗೆ ಪ್ರಸಿದ್ಧ ದಂಡಿ ಸತ್ಯಾಗ್ರಹ ನಡೆಯುತ್ತಿತ್ತು ಆ ದಂಡಿ ಸತ್ಯಾಗ್ರಹಕ್ಕೂ ವಿವರಣೆಯಲ್ಲಿದೆ ಹೇಳ್ತೀನಿ ದಂಡಿ ಸತ್ಯಾಗ್ರಹ ನಡೆಯುತ್ತಿತ್ತು ಗಾಂಧೀಜಿಯವರೊಡನೆ ದಂಡಿ ಯಾತ್ರೆಯಲ್ಲಿ ಹೆಜ್ಜೆ ಹಾಕಿದರು ಇಲ್ಲಿ ಮಾಡ್ತಾರೆ ಗಾಂಧೀಜಿಯವ್ರ ಜೊತೆ ಯಾರು ಮಹಾದೇವ ಅವರು ಕೂಡ ಸೇರ್ಕೊಳ್ತಾರೆ ಅದರಲ್ಲಿ ಭಾಗವಹಿಸ್ತಾರೆ ಹೆಜ್ಜೆ ಹಾಕೋದು ಅಂತಂದ್ರೆ ಅವ್ರ ಜೊತೆ ಭಾಗವಹಿಸ್ತಾರೆ ದಂಡಿ ಸತ್ಯಾಗ್ರಹದಲ್ಲಿ ಭಾಗವಹಿಸಿದವರಿಗೆ ಸೆರೆಮನೆ ವಾಸದ ಶಿಕ್ಷ ಶಿಕ್ಷೆ ಆಯಿತು ಯಾರ್ಯಾರಲ್ಲಿ ದಂಡಿ ಸತ್ಯಾಗ್ರಹದಲ್ಲಿ ಭಾಗ ಭಾಗವಹಿಸ್ತಾರೋ ಅವ್ರನ್ನೆಲ್ಲ ಏನು ಮಾಡಿದ್ರು ಪೊಲೀಸ್ ಅವರು ಎತ್ಕೊಂಡೋಗಿ ಅರೆಸ್ಟ್ ಮಾಡ್ತಾರೆ ಸೆರೆಮನೆ ಬಂದಿ ಖಾನೆ ಜೈಲು ಸಮಾನಾರ್ಥಕ ಪದ ಜೈಲೇ ಸೆರೆಮನೆ ಅಂತ ಸೆರೆ ಹಿಡಿದು ಇಡುವಂತಹ ಮನೆ ಬಂಧಿಸಿ ಇಡೋಂತಹದ್ದು ಬಂದಿಕ್ಕಾನೆ ಸೆರೆಮನೆ ಸೆರೆ ಹಿಡಿದು ಇಡುವಂತಹದ್ದು ಸೆರೆಮನೆ ಜೈಲು ಜೈಲು ಬಂದಿಕ್ಕಾನೆ ಸೆರೆಮನೆಯ ಸಮಾನಾರ್ಥಕ ಪದಗಳು ಸೆರೆಮನೆಯ ವಾಸದ ಶಿಕ್ಷೆ ಆಯ್ತು ಅಂದ್ರೆ ಇವ್ರನ್ನೆಲ್ಲ ಯಾರ್ಯಾರು ದಂಡಿ ಸತ್ಯಾಗ್ರಹದಲ್ಲಿ ಭಾಗವಹಿಸಿರ್ತಾರೋ ಅವ್ರನ್ನೆಲ್ಲ ಏನು ಮಾಡ್ತಾರೆ ತಗೊಂಡೋಗಿ ಅರೆಸ್ಟ್ ಮಾಡಿ ಜೈಲಲ್ಲಿ ಹಾಕ್ಬಿಡ್ತಾರೆ ಯಾರು ಹಾಕೋದು ಬ್ರಿಟಿಷವರು ಮಹಾದೇವ ಆರು ತಿಂಗಳುಗಳು ಸೆರೆಮನೆಯಲ್ಲೇ ಕಳೆದರು ಆರು ತಿಂಗಳು ಏನು ಮಾಡ್ತಾರೆ ಅವ್ರನ್ನ ಅರೆಸ್ಟ್ ಮಾಡ್ತಾರೆ ಆರು ತಿಂಗಳು ಮಹಾದೇವ ಅವ್ರು ಏನಾಗ್ತಾರೆ ಜೈಲಲ್ಲೇ ಇದ್ದೋಗ್ತಾರೆ ಆರು ತಿಂಗಳು ಸೆರೆಮನೆಯಲ್ಲೇ ಕಳೀತಾರೆ ಮಹಾದೇವ ಅವರು ದಂಡಿ ಸತ್ಯಾಗ್ರಹದ ಬಗ್ಗೆ ಮುಂದಿನ ತರಗತಿಯಲ್ಲಿ ಹೇಳ್ತೀನಿ ಮಕ್ಕಳು ಅವೆಲ್ಲ ತಿಳ್ಕೋಬೇಕು ನೀವು ಹೇಳ್ತೀನಿ ಅಂದ್ರೆ ಈ ಪ್ಯಾರ ಏನ ಹೇಳುತ್ತೆ ಅಂದ್ರೆ ಸಬರಾಮತಿ ಆಶ್ರಮದಿಂದ ಕರೆ ಬರುತ್ತೆ ಸಬರಮತಿ ಆಶ್ರಮನ ಯಾರು ಸ್ಥಾಪಿಸ್ತಾರೆ ಗಾಂಧೀಜಿಯವರು ಸಾವಿರದ ಒಂಬೈನೂರ ಹದಿನೈದರಲ್ಲಿ ಸ್ಥಾಪಿಸ್ತಾರೆ ಮತ್ತು ಅದನ್ನು ಅಹಮದಾನಗರಕ್ಕೆ ಸ್ಥಳಾಂತರಗೊಳಿಸ್ತಾರೆ ಅಲ್ಲಿ ಸಬರಮತಿ ದಂಡೆ ಮೇಲೆ ಸಾ ಸ್ಥಾಪಿಸೋದ್ರಿಂದ ಅದಕ್ಕೆ ಸಬರಮತಿ ಆಶ್ರಮ ಅಂತ ಹೆಸರು ಬರುತ್ತೆ ಸಬರಮತಿ ಆಶ್ರಮಕ್ಕೆ ಮೊದಲಿದ್ದಂಥ ಹೆಸರು ಸತ್ಯಾಗ್ರಹ ಆಶ್ರಮ ಅದನ್ನು ಸಬರಮತಿ ಆಶ್ರಮ ಅಂತ ಹೆಸರು ಬದಲಾಯಿಸ್ತಾರೆ ಅಲ್ಲಿ ಸಬರಮತಿ ನದಿ ದಂಡೆ ಮೇಲೆ ಸ್ಥಾಪಿಸಿದ್ರಿಂದ ಮಹಾದೇವ ಅಲ್ಲಿಗೆ ಕರೀತಾರೆ ಯಾರು ಗಾಂಧೀಜಿ ಗಾಂಧೀಜಿಯವ್ರು ಕರೆದ ತಕ್ಷಣ ಅವರು ಹೋಗ್ತಾರೆ ಅವರು ಪ್ರಸಿದ್ಧ ದಂಡಿ ಸತ್ಯಾಗ್ರಹದಲ್ಲಿ ಗಾಂಧೀಜಿಯವರ ಜೊತೆ ಭಾಗವಹಿಸ್ತಾರೆ ಅವರು ಕೂಡ ಅವ್ರ ಜೊತೆ ಹೋರಾಟಕ್ಕೆ ಇಳಿತಾರೆ ದಂಡಿ ಸತ್ಯಾಗ್ರಹ ಯಾರ್ಯಾರು ಭಾಗವಹಿಸಿದ್ರು ಗಾಂಧೀಜಿ ಜೊತೆ ಯಾರ್ಯಾರು ಅವ್ರ ಹಿಂದೆ ಹೋರಾಡ್ತಾ ಇದ್ದರು ಅವ್ರನ್ನೆಲ್ಲ ಏನು ಮಾಡ್ತಾರೆ ಬ್ರಿಟಿಷರು ಜೈಲ್ಗೆ ಹಾಕ್ತಾರೆ ಅಂದರೆ ಹಿಡ್ದು ಏನು ಮಾಡ್ತಾರೆ ಜೈಲ್ಗೆ ಹಾಕ್ತಾರೆ ಸೆರೆಮನೆ ಬಂದಿಕ್ಕಾನೆ ಜೈಲ್ಗೆ ಹಾಕ್ತಾರೆ ಮಹಾದೇವ ಅವರು ಆರು ತಿಂಗಳ ಕಾಲ ಸೆರೆಮನೆ ಸೆರೆಮನೆಯಲ್ಲೇ ಕಳಿಬೇಕಾಗುತ್ತೆ ಅರ್ಥ ಮಕ್ಕಳ ಇಲ್ಲಿಗೆ ಪಾಠನ ನಿಲ್ಲಿಸ್ತೀನಿ ಮುಂದಿನ ತರಗತಿಯಲ್ಲಿ ಮುಂದಿನ ಪಾಠನ ಮಾಡ್ತೀನಿ ಜೊತೆಗೆ ದಂಡೇ ಯಾ ದಂಡಿಯಾತ್ರೆ ಬಗ್ಗೆ ಕೂಡ ನಿಮಗೆ ವಿವರಣೆನ ಕೊಡ್ತೀನಿ ಮಕ್ಕಳ ಗೃಹ ಕಾರ್ಯ ಮೋಟೆಬೆನ್ನೂರು ಎಂಬ ಹಳ್ಳಿ ಯಾವ ಜಿಲ್ಲೆಯಲ್ಲಿದೆ ಮೋಟೆಬೆನ್ನೂರು ಎಂಬ ಹಳ್ಳಿ ಯಾವ ಜಿಲ್ಲೆಯಲ್ಲಿದೆ ಯಾವ ಬಟ್ಟೆಗಳ ವಿಚಾರ ಯಾವಾಗಲೂ ಮೈಲಾರರ ಮನಸ್ಸಿನಲ್ಲಿ ಗುಣುಗುಡುತ್ತಿತ್ತು ಯಾವ ಬಟ್ಟೆಗಳ ವಿಚಾರ ಯಾವಾಗಲೂ ಮೈಲಾರರ ಮನಸ್ಸಿನಲ್ಲಿ ಗುಣುಗುಡುತ್ತಿತ್ತು ವಿರುದ್ಧಾರ್ಥಕ ಪದಗಳನ್ನು ಬರೆಯಿರಿ ವಿದೇಶಿ ಹಾಸೆ ಹತ್ತಿರ ವಿದೇಶಿ ಆಸೆ ಹತ್ತಿರ ಈ ಮೂರು ಪದಗಳಿಗೆ ವಿರುದ್ಧಾರ್ಥಕ ಪದಗಳನ್ನ ಬರೀರಿ ಮಕ್ಕಳ ಪಾಠ ಪಾಠದ ಗೃಹ ಕಾರ್ಯನ ತಪ್ಪದೆ ಬರೆದು ಹಂದವಾಗಿ ಬರೆದು ಕಳಿಸ್ರಿ ವಿದ್ಯಾರ್ಥಿಗಳೇ ಆತಾಯ್ತ ಪಾಠ ಇದೊಂದು ಸ್ವತಂತ್ರ ಹೋರಾಟಗಾರರ ಒಂದು ಪಾಠ ಆಗಿದೆ ಗೃಹ ಕಾರ್ಯನ ತಪ್ಪದೆ ಮಾಡಿ ಕಳಿಸಿ ಧನ್ಯವಾದಗಳು ವಿದ್ಯಾರ್ಥಿಗಳೇ